ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಪ್ರಧಾನಿ ಮೋದಿ ಮತ್ತೆ ಗುದ್ದು ಮೂರನೇ ಬಾರಿಗೆ ನಾನೇ ಪ್ರಧಾನಿ ಪ್ರಧಾನಿಯಾದರೆ ನನ್ನ ಗ್ಯಾರಂಟಿ ಏನು ಗೊತ್ತಾ ಇಂಡಿಯಾ ಮೈತ್ರಿಕೂಟಕ್ಕೆ ಗ್ಯಾರಂಟಿ ಗುದ್ದು ಕೊಟ್ಟ ನಮೋ ದೇಶದಲ್ಲಿ ಎಲ್ಲೇ ಚುನಾವಣೆ ಆಗಲಿ ಈಗ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗುತ್ತೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಕೊಟ್ಟಿದ್ದು ಸರಿನಾ ಇದರಿಂದ ದೇಶ ದಿವಾಳಿ ಆಗುತ್ತೆ ಯಾವ ರೀತಿಯ ಹಣವನ್ನು ಕ್ರೋಢೀಕರಿಸಿ ಜನರಿಗೆ ಉಚಿತ ಯೋಜನೆಗಳನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾಯಿತ್ತು ಬಟ್ ಬಿ ಜೆ ಪಿ ಅವರು ಪ್ರಶ್ನೆ ಮಾಡಿದಂಥ ಅವರೇನು ಅಲ್ಲ ಈಗಾಗಲೇ ಮಧ್ಯಪ್ರದೇಶದಲ್ಲಿ ಅವರು ಕೂಡ ಕರ್ನಾಟಕದ ಗ್ಯಾರಂಟಿಗಳ ಯೋಜನೆಯಂತೆ ಅಲ್ಲೂ ಕೂಡ ಪುಕ್ಕಟ್ಟೆಯಾಗಿ ಕೆಲವೊಂದಿಷ್ಟು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಕರ್ನಾಟಕದ ವಿಧಾನಸಭಾ ಚುನಾವಣಾ ಟೈಮಲ್ಲೂ ಕೂಡ ಬಿ ಜೆ ಪಿ ತನ್ನ ಪ್ರಣಾಳಿಕೆಯಲ್ಲಿ ಸಾಕಷ್ಟು ಘೋಷಣೆಗಳನ್ನು ಮಾಡಿತ್ತು ಕಾಂಗ್ರೆಸ್ ರೀತಿಯಾಗಿನೇ ಬಟ್ ಕಾಂಗ್ರೆಸ್ನ ಗ್ಯಾರಂಟಿ ಎಲ್ಲ ಮನೆ ಮನೆಗೆ ತಲುಪ್ತು ಇವು ಸ್ವಲ್ಪ ಪ್ರಚಾರದಲ್ಲಿ ಸಕ್ಸಸ್ ಆದರೂ ಬಿ ಜೆ ಪಿ ಫೇಲ್ ಆಯಿತು ಇದೀಗ ನರೇಂದ್ರ ಮೋದಿಯವರು ಪ್ರಧಾನಿ ನರೇಂದ್ರ ಮೋದಿಯವರು ಚುನಾವಣಾ ಸಂದರ್ಭದಲ್ಲೂ ಕೂಡ ಗ್ಯಾರಂಟಿಗಳಿಂದ ದೇಶ ದಿವಾಳಿ ಆಗುತ್ತೆ ರಾಜ್ಯಗಳು ದಿವಾಳಿ ಆಗ್ತವೆ ಅನ್ನೋ ಒಂದು ಆರೋಪವನ್ನು ಮಾಡಿದರು ಸೊ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಬರ್ತಾ ಇದೆ ಎರಡ್ ಸಾವಿರದ ನೀಟ್ ಕೋಚಿಂಗ್ ದುಬಾರಿ ಅಂತ ಭಾವಿಸಬೇಡಿ ಅತಿ ಕಡಿಮೆ ವೆಚ್ಚದಲ್ಲಿ ಊಟ ವಸತಿಯೊಂದಿಗೆ ನೀಟ್ ತರಬೇತಿ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಡಾಕ್ಟರ್ ಕನಸಿಗೆ ಆಸರೆ ಅಚೀವರ್ಸ್ ಅಕಾಡೆಮಿ ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ನೈನ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಸೆವೆನ್ ಟು ಫೈವ್ ನೈನ್ ಡಬಲ್ ಸೆವೆನ್ ಟು ನೈನ್ ಸೆವೆನ್ ನೈನ್ ಈ ನಂಬರ್ ಗೆ ಕರೆ ಮಾಡಿ ಈಗಲೇ ನೋಂದಾಯಿಸಿಕೊಳ್ಳಿ ಸ್ಕಾಲರ್ಶಿಪ್ ವ್ಯವಸ್ಥೆಯೂ ಇದೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮತ್ತೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಬಿಜೆಪಿ ನಾಯಕರು ಇದ್ದಾರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ನಾನೇ ಮತ್ತೊಮ್ಮೆ ಮೂರನೇ ಬಾರಿಗೆ ದೇಶದ ಪ್ರಧಾನಿ ಆಗ್ತೀನಿ ಅಂತ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಎಸ್ ನವದೆಹಲಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಮೂರನೇ ಬಾರಿಗೆ ನಾನು ಭಾರತದ ಪ್ರಧಾನಿ ಆಗ್ತೇನೆ ನಾನು ಮೂರನೇ ಬಾರಿಗೆ ಪ್ರಧಾನಿ ಆದಮೇಲೆ ನಾನು ದೇಶದ ಜನತೆಗೆ ಕೊಡುವಂಥ ಗ್ಯಾರಂಟಿ ಏನಪ್ಪ ಅಂದರೆ ವಿಶ್ವದಲ್ಲೇ ಭಾರತ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತೆ ಮುಂದಿನ ದಿನಗಳಲ್ಲಿ ನಾನು ಮೂರನೇ ಬಾರಿಗೆ ತಕ್ಷಣ ಆದ ತಕ್ಷಣ ಆದಮೇಲೆ ಭಾರತ ವಿಶ್ವದಲ್ಲೇ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತೆ ನಂಬರ್ ತ್ರೀ ಪೊಸಿಷನ್ಗೆ ಬರುತ್ತೆ ಭಾರತ ವರ್ಲ್ಡ್ ಎಕನಾಮಿಯಲ್ಲಿ ಇಪ್ಪತ್ತೈದು ವರ್ಷಗಳ ಬಳಿಕ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅನ್ನೋದು ಆಗುತ್ತೆ ಇದು ನಾನು ದೇಶದ ಜನತೆಗೆ ಕೊಡುವಂತಹ ನನ್ನ ಗ್ಯಾರಂಟಿ ನನ್ನ ದೇಶವಾಸಿಗಳಿಗೆ ಕೊಡುವಂಥ ಗ್ಯಾರಂಟಿ ಇದು ಮೋದಿಯವರ ಗ್ಯಾರಂಟಿ ಅಂತ ತುಂಬ ಆತ್ಮವಿಶ್ವಾಸದಿಂದ ಮಾತನಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಏನು ಅಧಿಕಾರಕ್ಕೆ ಬಂದರು ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಅದಕ್ಕೂ ಮುನ್ನ ಭಾರತ ಇಡೀ ವಿಶ್ವದಲ್ಲಿ ಹತ್ತನೇ ಆರ್ಥಿಕ ಶಕ್ತಿಯಾಗಿತ್ತು ಹತ್ತನೇ ಪ್ಲೇಸಲ್ಲಿತ್ತು ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಐದನೇ ಪ್ಲೇಸಲ್ಲಿದೆ ಐದು ಸ್ಥಾನವನ್ನು ಮೇಲಕ್ಕೆ ತಂದಂತಹ ಕೀರ್ತಿ ನಮಗೆ ಸಲ್ಲುತ್ತೆ ಹತ್ತರಿಂದ ಐದನೇ ಪ್ಲೇಸಿಗೆ ಬಂದಿದ್ದೀವಿ ಈಗ ಭಾರತ ವರ್ಲ್ಡ್ ಎಕಾನಮಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಮುಂದಿನ ದಿನಗಳಲ್ಲಿ ನಾನು ಮೂರನೇ ಬಾರಿ ಪ್ರಧಾನಿ ಆದ ಮೇಲೆ ಭಾರತ ಮೂರನೇ ಸ್ಥಾನಕ್ಕೆ ಬರುತ್ತೆ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ನರೇಂದ್ರ ಮೋದಿಯವರು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಭಾರತ ಖಂಡಿತವಾಗೂ ಕೂಡ ಬಡತನವನ್ನು ನಿರ್ಮೂಲನೆ ಮಾಡಲಿದೆ ಸೊ ನೀತಿ ಆಯೋಗದ ಪ್ರಕಾರ ಈಗಾಗಲೇ ಕಳೆದ ಈ ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೇಲೆ ಸುಮಾರು ಹದಿಮೂರುವರೆ ಕೋಟಿ ಜನ ಬಡತನದಿಂದ ಹೊರಗಡೆ ಹೋಗಿದ್ದಾರೆ ನೀತಿ ಆಯೋಗ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಸೊ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದ ವಿರುದ್ಧ ಮಾತನಾಡುವಂಥ ಹಕ್ಕು ಸ್ಥೈರ್ಯ ನೈತಿಕತೆ ಕಾಂಗ್ರೆಸ್ಗೆ ಮತ್ತು ವಿಪಕ್ಷಗಳಿಗೆ ಇಲ್ಲ ಅಂತ ಇದೇ ವೇಳೆ ನರೇಂದ್ರ ಮೋದಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಒಟ್ಟಿನಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗ್ತಾರೆ ಅಂತ ಅವರೇ ಘೋಷಣೆಯನ್ನು ಮಾಡಿದ್ದಾರೆ ಸೊ ನಾನೇ ಪ್ರಧಾನಿ ಆಗ್ತೀನಿ ಅಂತ ಜೊತೆಗೆ ಮೂರನೇ ಬಾರಿಗೆ ಪ್ರಧಾನಿ ಭಾರತ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಪ್ರಪಂಚದಲ್ಲಿ ಹೊರಹೊಮ್ಮುತ್ತೆ ಮೂರನೇ ಸ್ಥಾನಕ್ಕೆ ಭಾರತ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿಯನ್ನು ಭರವಸೆಯನ್ನು ಕೊಟ್ಟಿದ್ದಾರೆ ನೋಡೋಣ ಲೋಕಸಭಾ ಚುನಾವಣೆ ಏನೇನು ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ ಎಂಟರಿಂದ ಒಂಬತ್ತು ತಿಂಗಳು ಮಾತ್ರ ಇದೆ ಸಾಕಷ್ಟು ಪ್ರಚಾರ ಆಗ್ತಾ ಇದೆ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿಯ ಎನ್ ಡಿ ಎ ಮೈತ್ರಿಕೂಟದ ವಿರುದ್ಧ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಇಂಡಿಯಾ ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡು ಎನ್ ಡಿ ಎನ ಸೋಲಿಸಬೇಕು ನರೇಂದ್ರ ಮೋದಿಯವರನ್ನು ಸೋಲಿಸಬೇಕು ಬಿ ಜೆ ಪಿಯನ್ನು ಸೋಲಿಸ್ಬೇಕು ಅಂತ ಸಾಕಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆ ಸಾಕಷ್ಟು ಪೈಪೋಟಿ ಜಿದ್ದಾಜಿದ್ದಿಂದ ಕೂಡಿರಬಹುದು ಸೊ ಯಾರು ಗೆಲ್ತಾರೆ ಯಾರು ಪ್ರಧಾನಿ ಆಗ್ತಾರೆ ನರೇಂದ್ರ ಮೋದಿ ಅವರೇ ಹೇಳಿದಂತೆ ನರೇಂದ್ರ ಮೋದಿ ಅವರೇ ಮೂರನೇ ಬಾರಿ ಪ್ರಧಾನಿ ಆಗ್ತಾರಾ ಅಥವಾ ಇಂಡಿಯಾ ಮೈತ್ರಿ ಕೂಡ ಗೆದ್ದು ಬೇರೆ ಯಾರಾದರೂ ಪ್ರಧಾನಿ ಆಗ್ತಾರಾ ಸೊ ನೀವೇನು ಹೇಳ್ತೀರಾ ಯಾರು ಆಗಬೇಕು ನೆಕ್ಸ್ಟ್ ಪ್ರಧಾನಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನರೇಂದ್ರ ಮೋದಿಯವರೇ ಆಗಬೇಕಾ ಅಥವಾ ಇಂಡಿಯಾ ಮೈತ್ರಿ ಕೂಡ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ಮಿತ್ರ ಪಕ್ಷಗಳಲ್ಲಿ ಯಾರಾದರೂ ಪ್ರಧಾನಿ ಆಗಬೇಕಾ ಬಿ ಜೆ ಪಿ ಗೆದ್ದರೂ ಕೂಡ ಬೇರೆ ಯಾರಾದರೂ ಪ್ರಧಾನಿ ಆಗಬೇಕಾ ಯಾರಾಗಬೇಕು ನೆಕ್ಸ್ಟು ಭಾರತದ ಪ್ರಧಾನಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ